ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆನ್ಸ್ ಸೊ ಇನ್ ದಿಸ್ ವಿಡಿಯೋ ಐಲ್ ಬಿ ಡಿಸ್ಕಸಿಂಗ್ ಒನ್ ಆಫ್ ದಿ ಈಸಿಯೆಸ್ಟ್ ಪ್ರಾಬ್ಲಮ್ ಓಕೆ ತುಂಬಾ ಈಸಿ ಇದೆ ಪ್ರಾಬ್ಲಮ್ ಇದು ಅಂದರೆ ಕಂಪ್ಲೀಟ್ ಎನ್ ಸಿ ಆರ್ ಟಿ ಸಿಲೆಬಸ್ಸಲ್ಲಿ ಒನ್ ಆಫ್ ದಿ ಈಸಿಯೆಸ್ಟ್ ಪ್ರಾಬ್ಲಮ್ ಯಾವುದಂತ ಕೇಳಿದ್ರೆ ನನ್ನ ಪ್ರಕಾರ ಹೌ ಟು ಕ್ಯಾಲ್ಕುಲೇಟ್ ಮೋಡ್ ಇದು ಬಂದು ಸೇಮ್ ತ್ರೀ ಮಾರ್ಕ್ಸ್ ಕ್ವೆಶನ್ ಓಕೆ ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೇನಲ್ಲ ಮೀನ್ ಅಥವಾ ಮೋಡ್ ಕೊಡ್ತಾರೆ ಎರಡರವ್ಲೊಂದು ಓಕೆ ಸೊ ಮೀನ್ ಕೊಟ್ಟರೆ ಅದು ತ್ರೀ ಮಾರ್ಕ್ಸ್ ಅಥವಾ ಮೋಡ್ ಕೊಟ್ಟರೆ ಅದು ತ್ರೀ ಮಾರ್ಕ್ಸ್ ಸೇಮ್ ಓಕೆ ಆದರೆ ನನ್ನ ಪ್ರಕಾರ ಮೋಡ್ ಏನಾದರೂ ಕೊಟ್ಟರೆ ಒನ್ ಆಫ್ ದ ಈಸಿಯೆಸ್ಟ್ ಇದು ಸೊ ಚೆಕ್ ಮಾಡಿ ಇದಕ್ಕೆ ಏನು ಅಷ್ಟೊಂದೇನು ಬೇಸಿಕ್ಸ್ ಏನು ಬೇಕಾಗಿಲ್ಲ ಓಕೆ ಸೊ ಬೇಸಿಕಲಿ ಮೋಡ್ ಅಂದರೆ ನಿಮಗೆ ಗೊತ್ತಿರಬೇಕು ಓಕೆ ಫಸ್ಟ್ ಅದು ಬೇಸಿಕ್ ಡೆಫಿನೇಷನ್ ತಿಳ್ಕೊಳ್ಳಿ ಮೋಡ್ ಅಂದರೆ ಓಕೆ ಮೋಡ್ ಅಂದರೆ ಏನಿಲ್ಲ ಯಾವುದು ಕ್ಲಾಸ್ ಮಾರ್ಕ್ ಇರುತ್ತೋ ಅಥವಾ ಯಾವುದೊಂದು ಸಪೋಸ್ ತಗೊಳ್ಳಿ ಯಾವುದೋ ಒಂದು ಡೇಟಾ ಅಥವಾ ಯಾವುದೋ ಒಂದು ವ್ಯಾಲ್ಯೂ ಅಥವಾ ಇನ್ಫಾರ್ಮೇಷನ್ ಯಾವುದೋ ಒಂದು ಇನ್ಫಾರ್ಮೇಷನ್ ಅಥವಾ ಯಾವುದೋ ಒಂದು ಸ್ಕೋರ್ ಆಗಿರ್ಬೋದು ಅಥವಾ ನಂಬರ್ ಏನಾದರೂ ಆಗಿರ್ಬೋದು ಅದು ಮ್ಯಾಕ್ಸಿಮಮ್ ನಂಬರ್ ಟೈಮ್ ಅಂದರೆ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರಬೇಕು ಏನು ಅರ್ಥ ಅರ್ಥ ಏನಂದರೆ ಯಾವುದಾದ್ರೂ ಸ್ಕೋರ್ ಅಥವಾ ಡೇಟಾ ಓಕೆ ಅಥವಾ ಯಾವುದನ್ನ ಇದು ಪರ್ಟಿಕ್ಯುಲರ್ಲಿ ಈ ಪ್ರಾಬ್ಲಮಲ್ಲಿ ಏನು ಅಬ್ಸರ್ವ್ ಮಾಡಬೇಕಂದ್ರೆ ಡೇಟಾ ಅಲ್ಲ ಪರ್ಟಿಕ್ಯುಲರ್ಲಿ ಕ್ಲಾಸ್ ಇಂಟರ್ವಲ್ ಯಾವ ಕ್ಲಾಸ್ ಇಂಟರ್ವಲ್ ಅಂದರೆ ಯಾವ ಕ್ಲಾಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಇದೆ ಅಂದರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದೆ ಅರ್ಥ ಆಯಿತಾ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದ್ದರೆ ಅಂದರೆ ಅರ್ಧ ಅಂದರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇದೆ ಅಂದರೆ ಏನು ಅರ್ಥ ಪರ್ಟಿಕ್ಯುಲರ್ಲಿ ಆ ಕ್ಲಾಸ್ ಇಂಟರ್ವಲ್ ಜಾಸ್ತಿ ಸಲ ರಿಪೀಟ್ ಆಗಿದೆ ಅಷ್ಟೇ ಮೋಡ್ ಅಂದರೆ ಅಷ್ಟೇ ಅದರ ವ್ಯಾಲ್ಯೂ ಓಕೆ ಮೋಡ್ ಅಂದರೆ ಅರ್ಥ ಇಷ್ಟೇ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದನ್ನ ಫಸ್ಟ್ ನೋಟ್ ಡೌನ್ ಮಾಡ್ಕೋತೀವಿ ಓಕೆ ಸೊ ಗ್ಯಾಪ್ನ ಇಟ್ಕೊಳ್ಳಿ ಮೋಡ್ ಏನು ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ ಕ್ಲಾಸ್ ಇಂಟರ್ವಲ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆಯೋ ಅದನ್ನ ನೋಟ್ ಮಾಡ್ಕೋತೀವಿ ಅದನ್ನ ಏನಂತ ಅಂದ್ರೆ ನಾವು ಮೋಡಲ್ ಕ್ಲಾಸ್ ಯಾವ ಕ್ಲಾಸ್ ಇಂಟರ್ವಲಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅದನ್ನ ಮೋಡಲ್ ಕ್ಲಾಸ್ ಅಂತ ಕರಿತೀವಿ ಗ್ಯಾಪ್ನ ಇಟ್ಕೊಡಿ ಓಕೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಅಂತ ಮೋಡಲ್ ಕ್ಲಾಸ್ ಸೊ ಇಲ್ಲಿ ಫಾರ್ಮುಲಾ ಯಾವ ಥರ ಇದೆ ಅಂದರೆ ಚೆಕ್ ಮಾಡ್ಕೊಳ್ಳಿ ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಇವಾಗ ಕೆಲವು ಟರ್ಮ್ಸ್ ನಿಮ್ಗೆ ಗೊತ್ತಾಗಬೇಕು ಓಕೆ ಇದೀನ ನೋಟೇಶನ್ಸ್ ಯೂಸ್ ಮಾಡಿದ್ದೀವಿ ಅಂತ ಎಲ್ಲಂದರೆ ನಿಮ್ಗೆ ಗೊತ್ತಿದೆ ಪ್ರೀವಿಯಸ್ ವಿಡಿಯೋಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲೋಯರ್ ಲಿಮಿಟ್ ಲೋಯರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್ ಓಕೆ ಇಲ್ಲಿನ ಮೋಡಲ್ ಕ್ಲಾಸ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೋಡಲ್ ಕ್ಲಾಸ್ ಅಂದರೆ ಏನೋ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋ ಕ್ಲಾಸ್ ಇಂಟರ್ವಲ್ ಅದು ಓಕೆ ಅದನ್ನ ನೋಟ್ ಡೌನ್ ಮಾಡ್ಕೋತೀವಿ ಅದರಲ್ಲಿ ಲೋಯರ್ ಲಿಮಿಟ್ ಯಾವುದು ಅಂದರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ನಂಬರ್ ಯಾವುದು ಕ್ಲಾಸ್ ಇಂಟರ್ವಲಲ್ಲಿ ತುಂಬ ಕಡಿಮೆ ಅಂದರೆ ಚಿಕ್ಕದಾಗಿರೋದು ಬಿಗಿನಿಂಗ್ ಆ ನಂಬರ್ನ ಡೌನ್ ಮಾಡ್ಕೊಂಡ್ರೆ ಅದು ಎಲ್ ವ್ಯಾಲ್ಯೂ ಆಗುತ್ತೆ ನೆಕ್ಸ್ಟ್ ಹೈಟ್ ಹೆಚ್ ಅಂದರೆ ಹೈಟ್ ಆರ್ ಸೈಜ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂದರೆ ಕ್ಲಾಸ್ ಇಂಟರ್ವಲಲ್ಲಿ ಎಷ್ಟು ಡೇಟಾ ಇದೆ ಅದರ ಸೈಜ್ ಎಷ್ಟು ಸಪೋಸ್ ಎಕ್ಸಾಂಪಲ್ ತೊಗೊಳ್ಳಿ ಫೈವ್ ಟು ಟೆನ್ ಅಂತ ಇದೆ ಇದು ನಮ್ಮ ಮೋಡಲ್ ಕ್ಲಾಸ್ ಅಂತ ತಿಳ್ಕೊಳ್ಳಿ ಇದು ನಮ್ಮ ಮೋಡಲ್ ಕ್ಲಾಸ್ ಅಂತ ತಿಳ್ಕೊಳ ಫಾರ್ ಎಕ್ಸಾಂಪಲ್ ಓಕೆ ಸೊ ಫೈವ್ ಟು ಟೆನ್ನಲ್ಲಿ ಹೈಟ್ ಎಷ್ಟಾಯಿತೋ ಸೈಜ್ ಎಷ್ಟಾಯಿತೋ ಫೈವ್ ಟು ಟೆನ್ನಲ್ಲಿ ಎಷ್ಟು ಡೇಟಾಸ್ ಇರುತ್ತೆ ಓಕೆ ಫೈವ್ ಇರುತ್ತೆ ಕರೆಕ್ಟಾ ನೆಕ್ಸ್ಟ್ ಇದ್ರದ್ದು ಲೋಯರ್ ಲಿಮಿಟ್ ಏನಾಗುತ್ತೆ ಫೈವ್ ಬಿಗಿನಿಂಗ್ ನಂಬರ್ ಅದೇ ಓಕೆ ಸೊ ಲೋಯರ್ ಲಿಮಿಟ್ ಮತ್ತು ಹೈಟ್ ಅರ್ಥ ಆಯಿತಾ ನೆಕ್ಸ್ಟ್ ಎಫ್ ಒನ್ ಅಂದರೆ ಏನು ಫ್ರೀಕ್ವೆನ್ಸಿ ಆಫ್ ದಿ ಮೋಡಲ್ ಕ್ಲಾಸ್ ಕ್ಯಾಪ್ ಇಟ್ಕೊಳ್ಳಿ ಮೋಡಲ್ ಕ್ಲಾಸ್ದು ಫ್ರೀಕ್ವೆನ್ಸಿ ಅಂದರೆ ಆ ಕಂಪ್ಲೀಟ್ ಆ ಬಾಕ್ಸ್ನ ರೋನ ನೋಟ್ ಡೌನ್ ಮಾಡ್ಕೋತೀವಿ ಓಕೆ ಆ ರೋನ ನೋಟ್ ಡೌನ್ ಮಾಡ್ಕೊಂಡಿದ್ದ ತಕ್ಷಣ ಆ ಫ್ರೀಕ್ವೆನ್ಸಿ ಯಾವ್ದು ಅಸೋಸಿಯೇಟೆಡ್ ಫ್ರೀಕ್ವೆನ್ಸಿ ವಿತ್ ದಿ ಮೋಡಲ್ ಕ್ಲಾಸ್ ಯಾವ್ದು ಇರುತ್ತೋ ಅದನ್ನು ಎಫ್ ಒನ್ ಅಂತ ನೋಟ್ ಮಾಡ್ಕೋತೀವಿ ಓಕೆ ಅಂದರೆ ಮೋಡಲ್ ಕ್ಲಾಸಲ್ಲಿ ಮೋಡಲ್ ಕ್ಲಾಸಲ್ಲಿರೋ ಫ್ರೀಕ್ವೆನ್ಸಿ ಎಫ್ ಒನ್ ಆಗುತ್ತೆ ಓಕೆ ನೆಕ್ಸ್ಟ್ ಎಫ್ ನಾಟ್ ಎಫ್ ನಾಟ್ ಅಂದರೆ ಏನು ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಪ್ರಿಸೀಡಿಂಗ್ ದಿ ಮೋಡಲ್ ಕ್ಲಾಸ್ ಅಂದರೆ ಎಫ್ ನಾಟ್ ಅಂದರೆ ಅದ್ರ ಹಿಂದೆ ಇರೋ ಮೋಡಲ್ ಕ್ಲಾಸ್ಗಿನ ಹಿಂದೆ ಇರೋ ಕ್ಲಾಸ್ ಇಂಟರ್ವೆಲಲ್ಲಿ ಏನು ಫ್ರೀಕ್ವೆನ್ಸಿ ಇದೆಯೋ ಅದನ್ನು ನೋಟ್ ಡೌನ್ ಮಾಡ್ಕೋತೀವಿ ಓಕೆ ಅರ್ಥ ಆಯಿತಾ ನೆಕ್ಸ್ಟ್ ಎಫ್ ಟು ಅಂದರೆ ಏನು ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಸಕ್ಸೀಡಿಂಗ್ ದ ಮೋಡಲ್ ಕ್ಲಾಸ್ ಸಕ್ಸೀಡಿಂಗ್ ಅಂದ್ರೇನು ಮುಂದೆ ಇರೋದು ಓಕೆ ಸಕ್ಸೀಡ್ ಆಗ್ತಾ ಇದೆ ಅಂದರೆ ಅರ್ಥ ಏನು ಮೋಡಲ್ ಕ್ಲಾಸ್ ಇರುತ್ತಲ್ಲ ಮೋಡಲ್ ಕ್ಲಾಸ್ ಅಂಡರ್ಲೈನ್ ಮಾಡ್ಕೊಟ್ಟಿ ಮಾಡ್ಕೊಂಡಿರ್ತೀವಲ್ಲ ರೋನ ಅದ್ರ ಮುಂದೆ ಇರೋ ಕ್ಲಾಸ್ ಇಂಟರ್ವಲಲ್ಲಿ ಏನು ಫ್ರೀಕ್ವೆನ್ಸಿ ಇದೆಯೋ ಅದೇ ನಮ್ಮ ಎಫ್ ಟು ಸಿಂಪಲ್ ಲಾಜಿಕ್ ಓಕೆ ಹೆಂಗೆ ಯಾಪೋತೀರಾ ಈ ಮೋಡಲ್ ಕ್ಲಾಸ್ ಇರುತ್ತಲ್ಲ ಓಕೆ ಈ ಮೋಡಲ್ ಕ್ಲಾಸ್ ಇರುತ್ತೆ ಅದ್ರದ್ದು ಫ್ರೀಕ್ವೆನ್ಸಿ ಏನಂತ ಕೊಡ್ತೀರಾ ಎಫ್ ಒನ್ ಅಂತ ಕೊಡ್ತೀರಾ

ಮೋಡಲ್ ಕ್ಲಾಸ್ನ ಫೈಂಡ್ ಔಟ್ ಮಾಡಬೇಕು ಓಕೆ ಯಾಕಂದರೆ ಮೋಡ್ದು ಮೋಡ್ದು ಬೇಸಿಕಲಿ ಮೀನಿಂಗೇ ಇದೆ ಏನು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋ ಕ್ಲಾಸ್ ಇಂಟರ್ವಲ್ನ ಹುಡುಕ್ಬೇಕು ನಾವು ಫಸ್ಟು ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಸಿಕ್ಸ್ ಲೆವೆನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಫೋರ್ಟೀನ್ ನೆಕ್ಸ್ಟ್ ಫೈವ್ ಸೊ ಹೈಯೆಸ್ಟ್ ಟ್ವೆಂಟಿ ತ್ರೀ ಇದೆ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಣ ಓಕೆ ಇದನ್ನ ನೋಟ್ ಡೌನ್ ಮಾಡಿಕೊಂಡು ವ್ಯಾಲ್ಯೂಸ್ ಬರ್ಕೊಳ್ಳೋಣ ಓಕೆ सो व्याल्यूसो एल बे एफ वन बे एफ नाट नेक्स्टु एच्चन बे एल बे ओके नेक्स्ट एफ वन ओके सॉरी इरियो एल नेक्स्ट एफ वन नेक्स्ट एफ नाट नेक्स्ट एफ टू इले हईट एच ओके करेक्ट सो व्याल्यूस हिड़ी ಈ ಮೋಡಲ್ ಕ್ಲಾಸ್ದು ಈ ಮೋಡಲ್ ಕ್ಲಾಸ್ ನೋಡೋಣ ಮಾಡ್ಕೊಂಡಿದ್ದೀವಲ್ಲ ಅದರ ಅಂದರೆ ಅದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ ಅದನ್ನು ನೋಡೋದು ಮಾಡ್ಕೊಂಡಿದ್ದೀವಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಾಗುತ್ತೆ ಅಂತ ಹೇಳಿದೆ ಮೋಡಲ್ ಕ್ಲಾಸ್ ಅಂದರೆ ಇದು ಆಬ್ವಿಯಸ್ಲಿ ಇದು ಮೋಡಲ್ ಕ್ಲಾಸ್ ಸೊ ಮೋಡಲ್ ಕ್ಲಾಸ್ದು ಫ್ರೀಕ್ವೆನ್ಸಿ ಏನಂತ ಹೇಳಿದೆ ಎಫ್ ಒನ್ ಕರೆಕ್ಟಾ ಇದು ಎಫ್ ಒನ್ ಇದು ಸೊ ಎಫ್ ಒನ್ ವ್ಯಾಲ್ಯೂ ಎಷ್ಟು ಟ್ವೆಂಟಿ ತ್ರೀ ಇದ್ರ ಇರೋದೇನು ಎಫ್ ನಾಟ್ ಕರೆಕ್ಟಾ ಪ್ರಿಸೀಡಿಂಗು ಓಕೆ ಪ್ರಿಸೀಡಿಂಗ್ ಅಂದ್ರೆ ಏನು ಹಿಂದೆ ಇರೋದು

ಸೊ ಸೈಜ್ ಎಷ್ಟು ಅಥವಾ ಹೈಟ್ ಎಷ್ಟು ಟೆನ್ ಕರೆಕ್ಟ ನೀವೇ ನೋಡಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ತರ್ಟಿ ಫೈವ್ ಇಂದ ಫಾರ್ಟಿ ಫೈವ್ ಟೆನ್ ಇದೆ ಇದು ನೆಕ್ಸ್ಟ್ ಲೋಯರ್ ಲಿಮಿಟ್ ಲೋಯರ್ ಲಿಮಿಟ್ ಅಂದರೆ ಏನು ಈ ಕ್ಲಾಸ್ ಇಂಟ್ರವಲ್ ಯಾವ ಕ್ಲಾಸ್ ಇಂಟ್ರವಲ್ ಈ ಮಾಡಲ್ ಕ್ಲಾಸ್ ಅಂದರೆ ಮಾಡಲ್ ಕ್ಲಾಸ್ ಏನು ಸಿಕ್ಕಿದೆಯೋ ಆ ಕ್ಲಾಸ್ ಇಂಟ್ರವಲ್ ಚೆಕ್ ಮಾಡಿ ಆ ಕ್ಲಾಸ್ ಇಂಟರ್ವಲಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ಅಥವಾ ಲೋಯರ್ ಲಿಮಿಟ್ ವ್ಯಾಲ್ಯೂ ಏನು ತರ್ಟಿ ಫೈವ್ ಓಕೆ ನಮ್ಮ ಹತ್ರ ಎಲ್ಲ ವ್ಯಾಲ್ಯೂಸ್ ರೆಡಿ ಇದೆ ಫಾರ್ಮುಲಾನು ರೆಡಿ ಇದೆ अवगन सब्सटूट माण ओकेजी सो सब्सटूट माण मोड इजीवल टू ओकेल वैल्यू दट ईज थर्टी फाइव प्लस एफ वन एफ वन ट्वेंटी थ्री माइनस एफ नाटी वन डिवेडेड बै टू इंटू एफ वन ट्वेंटी थ्री माइनस एफ नॉट दट ईज्वेंटी वन ಮೈನಸ್ ಎಫ್ ಟು ದಟ್ ಈಸ್ ಫೋರ್ಟೀನ್ ಇಂಟು ಹೈಟ್ ಟೆನ್ ಕರೆಕ್ಟ್ ಇವಾಗ ಇದನ್ನು ಸಾಲ್ವ್ ಮಾಡ ಓಕೆ ಇದು ತುಂಬ ಈಸಿಯಾಗಿ ಸಾಲ್ವ್ ಮಾಡೋದು ಚೆಕ್ ಮಾಡಿಕೊಳ್ಳಿ ಇಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಓಕೆ ಏನು ಮಿಸ್ಟೇಕ್ ಅಂದರೆ ತರ್ಟಿ ಫೈವ್ ಪ್ಲಸ್ ಟ್ವೆಂಟಿ ತ್ರೀ ಏನೋ ಆ್ಯಡ್ ಮಾಡಿಬಿಡ್ತಾರೆ ಓಕೆ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಈ ಬ್ರ್ಯಾಕೆಟ್ನ ಫಸ್ಟು ಸಾಲ್ವ್ ಮಾಡ್ಕೊಳ್ಳಿ ಈ ಕಂಪ್ಲೀಟ್ ಟರ್ಮನ್ನ ಸಾಲ್ವ್ ಮಾಡಿಕೊಂಡ್ರೆ ಏನು ಆನ್ಸರ್ ಸಿಗುತ್ತೆ ಅದನ್ನ ತರ್ಟಿ ಫೈವ್ ಜೊತೆ ಆ್ಯಡ್ ಮಾಡಬೇಕು ಅಷ್ಟೇ ಸಿಂಪಲ್

next step 35 okay 35 plus 2 divided by 46 minus 21 okay 46 minus 21 is that is 25 correct 46 minus 21 is 25 25 minus 14 is this 11 okay in a simplified matter, 11 is ಇಂಟು ಟೆನ್ ಆ್ಯಸ್ ಇಟ್ ಈಸ್ ಓಕೆ ಸೊ ಇಂಟು ಟೆನ್ ಆ್ಯಸ್ ಇಟ್ ಈಸ್ ಹಂಗೆ ಬರ್ತಿದ್ದೀವಿ ಸೊ ಇವಾಗ ನೋಡಿ ಟೂ ಇಂದ ಲೆವೆನ್ ಡಿವೈಡ್ ಆಗುತ್ತಾ ಅಥವಾ ಲೆವೆನಿಂದ ಟೆನ್ ಡಿವೈಡ್ ಆಗುತ್ತಾ ಏನು ಡಿವೈಡ್ ಆಗಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಏನು ಪ್ರೊಸೀಡ್ ಆಗಬೇಕು ಮುಂದೆ ತರ್ಟಿ ಫೈವ್ ಪ್ಲಸ್ ಟೆನ್ ಟೂಸ್ ಯಾಕಂದರೆ ಮಲ್ಟಿಪ್ಲಿಕೇಶನ್ ಇದು ಟೆನ್ ಟೂಸ್ ಅ ಟ್ವೆಂಟಿ ಟ್ವೆಂಟಿ ಬೈ ಲೆವೆನ್ ಓಕೆ ಸೊ ಟ್ವೆಂಟಿ ಬೈ ಲೆವೆನ್ ಇದನ್ನ ಫೈಂಡ್ ಔಟ್ ಮಾಡಿ ಇನ್ನು ಡಿವೈಡ್ ಮಾಡಿ ಆ್ಯನ್ಸರ್ ಅಂದರೆ ಏನು ಆ್ಯನ್ಸರ್ ಬರುತ್ತೋ ಅದನ್ನ ಥರ್ಟಿ ಫೈವ್ ಜೊತೆ ಆ್ಯಡ್ ಮಾಡಿ

ಪ್ಲಸ್ ಒನ್ ಪಾಯಿಂಟ್ ಏಟ್ ಸೊ ಥರ್ಟಿ ಫೈವ್ ಪ್ಲಸ್ ಒನ್ ಪಾಯಿಂಟ್ ಏಟ್ ಎಷ್ಟು ಥರ್ಟಿ ಫೈವ್ ಪ್ಲಸ್ ಒನ್ ಥರ್ಟಿ ಸಿಕ್ಸ್ ಥರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಆನ್ಸರ್ ವೆರಿಫೈಂಗ್ ಆಗಿ ಮಾಡ್ತೀರ ನಾವು ಮಾಡಿರೋದು ಕರೆಕ್ಟ್ ಅಂತ ಚೆಕ್ ಮಾಡಿ ಥರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಯಾವ ಕ್ಲಾಸ್ ಇಂಟರ್ವಲಲ್ಲಿ ಬರುತ್ತೆ ಥರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ತರ್ಟಿ ಫೈ ಆದಮೇಲೆ ಬರುತ್ತೆ ಇಲ್ಲಿ ಥರ್ಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಅಂದರೆ ಬಂದಿದೆಯಾ ಮೋಡಲ್ ಕ್ಲಾಸಲ್ಲೇ ಆನ್ಸರ್ ಬಂದಿದೆ ಅಂದರೆ ನಾವು ಮಾಡಿರೋದು ಕರೆಕ್ಟ್ ಓಕೆ

टू एफ वन मैनस एफ नाट मैनस एफ टू इंटू हईट ओके सो फार्मुला सो इे फार्मुला सबशूट मे व्यूसन नोट मोगा फस्टेपे फार्मुलाइए नेक्स्टे मोडर् क्लास चेक मोडल क्लास हे गए हईयेस्ट फ्रीक्वेन्द्र चेक हईयेस्ट फ्रीक्वेन्द्रे ट्वेंटी थ्री करेक्ट ಸೊ ಇದನ್ನ ನೋಟ್ ಡೌನ್ ಮಾಡ್ಕೊತೀವಿ ಇದೇನಾಯ್ತಿದೋ ಮೋಡಲ್ ಕ್ಲಾಸ್ ಓಕೆ ಮೋಡಲ್ ಕ್ಲಾಸ್ಗೆ ಅಂದರೆ ಮೋಡಲ್ ಕ್ಲಾಸ್ ಅಲ್ಲಿರೋ ಫ್ರೀಕ್ವೆನ್ಸಿ ಏನಾಗುತ್ತಿದ್ದು ಎಫ್ ಒನ್ ಹಿಂದೆ ಇರೋದು ಎಫ್ ನಾಟ್ ಮೋಡಲ್ ಕ್ಲಾಸ್ಗಿಂತ ಮುಂದೆ ಇರೋದು ಎಫ್ ಟು ಕರೆಕ್ಟ್ ನೆಕ್ಸ್ಟ್ ಲೋಯರ್ ಲಿಮಿಟ್ ಹೆಂಗೋದಾಗುತ್ತೆ लोअर लिमिटो ई मॉडुलर क्लास ಅಲ್ಲಿ ಇರೋ ಲೋಯೆಸ್ಟ್ ವ್ಯಾಲ್ಯೂ ಓಕೆ ದಟ್ ಇಸ್ 12 ಹೈ ಟೇಂ ಗೊತ್ತಾಗುತ್ತೆ ಹೈಟ್ ಈ ಕ್ಲಾಸ್ ಇಂಟರ್ವಲ್ ಚೆಕ್ ಮಾಡ್ತೀರಾ 3 ಟು 6 6 ಟು 9 9 ಟು 12 12 ಟು 15 ಅಂದ್ರೆ 3 3 ವ್ಯಾಲ್ಯೂಸ್ ಇನ್ಕ್ರಿಮೆಂಟ್ ಆಗ್ತಿದೆ 3 + 3 6 6 + 3 9 9 + 3 12 12 + 3 15 ಓಕೆ ಸೋ ಹೈಟ್ ಇಸ್ 3 ಸೋ ಹೈಟ್ ಈಸ್ ಇಕ್ವಲ್ ಟು 3 ಓಕೆ okay? F2 = 21 F1 = 23

F1 F1 is 23 minus F naught that is 10 divided by 2 into F1. F one is 23. Minus F naught that is 10. Minus F2, 21. Multiplied by height, that is three. Okay. So in and there. ಇದನ್ನ ಫಸ್ಟ್ ಕಂಪ್ಲೀಟ್ ಆಗಿ ಸॉल्व ಮಾಡ್ಕೊಳ್ಳಿ ಏನ್ ಆನ್ಸರ್ ಸಿಗುತ್ತೆ ಅದನ್ನ ಆಡ್ ಮಾಡಬೇಕು ಅಷ್ಟೇ 12 + 23 - 10 ಓಕೆ okay? ಸೋ so 23 - 10 ಎಷ್ಟು ಇಷ್ಟ ಬರಬಹುದು 23 - 10 ಇಸ್ 13 ಓಕೆ ಹೋಲ್ ಡಿವೈಡೆಡ್ ಬೈ ಸೋ ಚೆಕ್ ಮಾಡಿ 23 * 2 ಎಷ್ಟು 23 * 2 ಅಂದ್ರೆ ಎಷ್ಟು 23 2 ದಟ್ ಇಸ್ 3 2 ದ 6 2 2 ದ 4 ಫಾರ್ಟಿ ಸಿಕ್ಸ್ ಇದನ್ನು ಆ್ಯಸ್ ಇಟ್ ಇಸ್ ಬರೀರಿ ಮೈನಸ್ ಟೆನ್ ಮೈನಸ್ ಟ್ವೆಂಟಿ ಒನ್ ಆ್ಯಸ್ ಇಟ್ ಈಸ್ ಹಂಗೆ ಬರೀತೀರಾ ಅದನ್ನ ನೆಕ್ಸ್ಟ್ ಟೇಪಲ್ ಸಿಂಪ್ಲಿಫೈ ಮಾಡಿದ್ದೀನಿ ಸೊ ಇವಾಗ ಚೆಕ್ ಮಾಡಿ ನೆಕ್ಸ್ಟ್ ಟೇಪಲ್ ಸಿಂಪ್ಲಿಫೈ ಮಾಡ್ತೀನಿ ಟ್ವೆಲ್ ಪ್ಲಸ್ ಥರ್ಟೀನ್ ಡಿವೈಡೆಡ್ ಬೈ ಫೋರ್ಟಿ ಸಿಕ್ಸ್ ಮೈನಸ್ ಟೆನ್ ಓಕೆ ಫಾರ್ಟಿ ಸಿಕ್ಸ್ ಮೈನಸ್ ಟೆನ್ ಇಷ್ಟು ಥರ್ಟಿ ಸಿಕ್ಸ್ ಕರೆಕ್ಟ್ ಥರ್ಟಿ ಸಿಕ್ಸ್ ಮೈನಸ್ ಟ್ವೆಂಟಿ ಒನ್ ಥರ್ಟಿ ಸಿಕ್ಸಲ್ಲಿ ಟ್ವೆಂಟಿ ಒನ್ ಹೋದರೆ ಫಿಫ್ಟೀನ್ ಓಕೆ ಇಂಟು ತ್ರೀ

ಫೈನಲ್ ಆನ್ಸರ್ ಇವಾಗ ಇಡೋಣ ಟ್ವೆಲ್ ಪ್ಲಸ್ ಟ್ವೆಲ್ ಪ್ಲಸ್ ಈ ಥರ್ಟೀನ ಫೈನಲ್ ಡಿವೈಡ್ ಮಾಡಿದಾಗ ಟೂ ಪಾಯಿಂಟ್ ಸಿಕ್ಸ್ ಬಂತು ಸೊ ಟ್ವೆಲ್ ಪ್ಲಸ್ ಟು ಪಾಯಿಂಟ್ ಸಿಕ್ಸ್ ಟ್ವೆಲ್ ಪ್ಲಸ್ ಟು ಫೋರ್ಟೀನ್ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಈಸ್ ಯುವರ್ ಮೋಡ್ ಸೊ ನಾವು ಮಾಡಿರೋ ಆನ್ಸರ್ ಕರೆಕ್ಟ್ ಅಂತ ಹೆಂಗೆ ಗೊತ್ತಾಗುತ್ತೆ ಚೆಕ್ ಮಾಡಿ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಎಲ್ಲಿ ಬರುತ್ತೆ ಯಾವ ಕ್ಲಾಸ್ ಇಂಟರ್ವ್ಯೂಲಲ್ಲಿ ಬರುತ್ತೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ಟೀನ್ ಅಂದರೆ ಟ್ವೆಲ್ ಟು ಫಿಫ್ಟೀನ್ ಫಿಫ್ಟೀನ್ವರೆಗೂ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಅಂದರೆ ಫಿಫ್ಟೀನಿನ ಬಿಲೋ ಇದೆ ಅಂದರೆ ಅರ್ಥ ಏನು ಈ ಕ್ಲಾಸ್ ಕ್ಲಾಸ್ ಇಂಟರ್ವಲಲ್ಲಿ ಇರುತ್ತೆ ಫಿಫ್ಟೀನ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಫಿಫ್ಟಿ ಬಿಲೋ ಫಿಫ್ಟೀನ್ ಇದು ಇಲ್ಲಿ ಫಿಫ್ಟೀನಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಫಿಫ್ಟೀನ್ಗೆ ಎಂಡ್ ಆಗ್ತಾ ಇರೋದಲ್ಲಿ ಫಿಫ್ಟೀನ್ಗೆ ಎಂಡ್ ಆಗ್ತಾ ಇರೋದು ಇಲ್ಲಿ ಅಂದರೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ಬರುತ್ತೆ ಈ ಕ್ಲಾಸ್ ಇಂಟರ್ವಲಲ್ಲಿ ಅಂದರೆ ಮೋಡೋ ಕ್ಲಾಸಲ್ಲಿ ಬಂದಿದೆ ಟ್ವೆಂಟಿ ತ್ರೀ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ ಸೊ ಮಾಡಿರೋದು ಕರೆಕ್ಟ್ ಓಕೆ ಸೊ ಈ ರೀತಿ ಈಸಿಯಾಗಿ ಏನು ಮಾಡಿ ಮೋಡ್ ಕೊಟ್ಟರೆ ಈ ರೀತಿ ಈಸಿಯಾಗಿ ಫಾರ್ಮುಲಾ ಗ್ಯಾಪ್ನ ಇಟ್ಕೊಳ್ಳಿ ನೆಕ್ಸ್ಟ್ ಮೋಡಲ್ ಕ್ಲಾಸನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ನೆಕ್ಸ್ಟ್ ಮೋಡರ್ ಕ್ಲಾಸಲ್ಲಿ ಅಸೋಸಿಯೇಟೆಡ್ ಫ್ರೀಕ್ವೆನ್ಸಿ ಎಫ್ ಒನ್ ಆಗುತ್ತೆ ಅದ್ರ ಹಿಂದೆ ಇರೋದು ಎಫ್ ನಾಟ್ ಅದ್ರ ಮುಂದೆ ಇರೋದು ಎಫ್ ಟು ಹೈಟ್ ಕಂಡು ಹಿಡ್ಕೊಳ್ಳಿ ಹೈಟ್ ಅಂದರೆ ಏನು ಸೈಜು ನೆಕ್ಸ್ಟ್ ಎಲ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳಿ ಮೋಡರ್ ಕ್ಲಾಸಲ್ಲಿರೋ ಲೋಯೆಸ್ಟ್ ವ್ಯಾಲ್ಯೂ ಫಾರ್ಮುಲಾದಲ್ಲಿ ಸಬ್ಚ್ಯೂಟ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ ಆನ್ಸರ್ ಓಕೆ ಸೊ ನೆಕ್ಸ್ಟ್ ವೀಡಿಯೋಲಿ ನಾನು ಮೀಡಿಯನ್ ಕಾನ್ಸೆಪ್ಟ್ ತೊಗೊಬರ್ತೀನಿ ಓಕೆ ಹೌ ಟು ಕ್ಯಾಲ್ಕುಲೇಟ್ ಮೀಡಿಯನ್